ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಸಚಿನ್. ತುಮಕೂರು ಲೋಕಸಭಾ ಸಂಸದರು ಹಾಗೂ ರಾಜ್ಯ ರೈಲ್ವೆ ಖಾತೆ ಮತ್ತು ಜಲಶಕ್ತಿ ಸಚಿವರಾದ ವಿ ಸೋಮಣ್ಣನವರ ಅಭಿಮಾನಿ ಬಳಗದಿಂದ ನೂತನವಾಗಿ ಚಾಲನೆ ಕೊಟ್ಟಿರುವ ಚೆನ್ನೈಯಿಂದ ಶಿವಮೊಗ್ಗಕ್ಕೆ ಹಾದು ಹೋಗುವ ಎಕ್ಸ್ಪ್ರೆಸ್ ರೈಲಿಗೆ ತುಮಕೂರಿನಲ್ಲಿ ಪೂಜೆ ಸಲ್ಲಿಸಿ ಪುಷ್ಪವೃಷ್ಟಿ ಮಾಡುವುದರ ಮೂಲಕ ಚಾಲನೆ ನೀಡಲಾಯಿತು. ಚೆನ್ನೈಯಿಂದ ಶಿವಮೊಗ್ಗಕ್ಕೆ ತೆರಳಲು ಯಾವುದೇ ರೈಲು ಸಂಚರಿಸದಿದ್ದು ಈ ಸಂದರ್ಭದಲ್ಲಿ ಸಂಸದ ವಿ ಸೋಮಣ್ಣ ಅವರ ನೇತೃತ್ವದಲ್ಲಿ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ಧನಿಯಾಕುಮಾರ್, ಕೊಪ್ಪಲ್ ನಾಗರಾಜು, ದೇವರಾಯಪಟ್ಟಣ ಸತೀಶ್, ಶಬೀರ್ ಅಹಮದ್, ಎಸ್ ರಾಮಚಂದ್ರರಾವ್, ಗೋಕುಲ ಮಂಜುನಾಥ್, ಎನ್ ವೆಂಕಟೇಶ್ ಆಚಾರ್, ಹಕ್ಕೊತ್ತಾಯ ಬಸವರಾಜು, ಉದಯ್ಕುಮಾರ್, ವೀರಭದ್ರಯ್ಯ, ಇಮ್ರಾನ್ ಅಹಮದ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಭಾರತೀಯ ವೈದ್ಯಕೀಯ ಸಂಘ ತುಮಕೂರು ಶಾಖೆ ವತಿಯಿಂದ ವೈದ್ಯರ ದಿನಾಚರಣೆಯನ್ನು ತುಮಕೂರು ನಗರದ ಸಿದ್ಧಗಂಗಾ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿರುವ ಬಿರ್ಲಾ ಸಭಾಂಗಣದಲ್ಲಿ ಇದೇ ಭಾನುವಾರ ಆಚರಿಸಲಾಗುತ್ತಿದೆ ಎಂದು ಭಾರತೀಯ ವೈದ್ಯಕೀಯ ಸಂಘದ ತುಮಕೂರು ಶಾಖೆಯ ಅಧ್ಯಕ್ಷರಾದ ಡಾಕ್ಟರ್ ರಂಗಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 1991 ಜುಲೈ 1ರಿಂದ ಪ್ರಾರಂಭಗೊಂಡು ಭಾರತ ದೇಶದಲ್ಲಿ ಭಾರತ ರತ್ನ ಡಾಕ್ಟರ್ ಬಿಧನ್ ಚಂದ್ರ ರಾಯವರ ಸ್ಮರಣಾರ್ಥ ಪ್ರತಿ ವರ್ಷ ವೈದ್ಯರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಉತ್ತಮ ಸಾರ್ವಜನಿಕ ಸೇವೆ ಮತ್ತು ಭಾರತೀಯ ವೈದ್ಯಕೀಯ ಸಂಘದಲ್ಲಿ ಗುರುತರ ಸೇವೆಯನ್ನು ಗುರುತಿಸಿ ವೈದ್ಯರನ್ನ ಸನ್ಮಾನಿಸುವ ಸಂಪ್ರದಾಯವನ್ನು ಮುಂದುವರಿಸಲಾಗುತ್ತಿದೆ. ಕಾರ್ಯಕ್ರಮದ ಅಂಗವಾಗಿ ವೈದ್ಯರು ಮತ್ತು ವೈದ್ಯರ ಕುಟುಂಬದವರಿಗೆ ವಿವಿಧ ಹೊರಾಂಗಣ ಮತ್ತು ಒಳಾಂಗಣ ಕ್ರೀಡಾ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಎಂದು ಡಾಕ್ಟರ್ ರಂಗಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವೈದ್ಯರಾದಂಥ ನಮಗೆ ಒಂದು ಪರಂಪರೆ ಇದೆ. ಈ ಪರಂಪರೆಯಲ್ಲಿ ನಮ್ಮ ಆದರ್ಶಪ್ರಾಯರಾಗಿರ್ತಕ್ಕಂಥ ಮೂಲ ಪುರುಷ ಅಂತಂದರೆ ಅರಿಸ್ಟಾಟಲ್ ನಮ್ಮ ಆದರ್ಶ. ಜಾಗತಿಕ ಮಟ್ಟದಲ್ಲಿ ನಮಗೆ ಅರಿಸ್ಟಾಟಲ್ ತತ್ವವನ್ನು ನಾವು ಅನುಸರಿಸಿಕೊಂಡು ಮುಂದುವರಿತೀವಿ. ಅದೇ ರೀತಿಯಲ್ಲಿ ನಮ್ಮ ದೇಶದ ಪರಿಸ್ಥಿತಿಗೆ ಬಂದರೆ ಧನ್ವಂತರಿ ನಮಗೆ ಆದರ್ಶಪ್ರಾಯರಾಗ್ತಾರೆ. ಮುಂದುವರೆದು ನಮಗೆ ಚರಕ ಇರ್ಬೋದು, ಸುಶ್ರುತ ಅವರು ಇರ್ಬೋದು, ಇದು ನಮ್ಮ ಪರಂಪರೆ. ತುಂಬ ಇತ್ತೀಚಿನ ಸಂದರ್ಭವನ್ನು ತಗೊಂಡ್ರೆ ಡಾಕ್ಟರ್ ಬಿಧನ್ ಚಂದ್ರ ರಾಯರವರು ಅವರು ನಮ್ಮ ಆದರ್ಶಪ್ರಾಯರಾಗಿರ್ತಕ್ಕಂಥವರು. ಯಾಕೆಂದರೆ ಅವರು ವೈದ್ಯಕೀಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಕಟ್ಟಕಡೆಯ ಮನುಷ್ಯನನ್ನು ತುಂಬ ಮುತುವರ್ಜಿಯಿಂದ ಕಾಳಜಿ ಮಾಡ್ತಿದ್ದಂಥವರು. ತಾವು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದಂಥ ಸಂದರ್ಭದಲ್ಲೂ ಸಹ ಸ್ಥಾನದ ಯಾವುದೇ ಒಂದು ಇದನ್ನು ಅವರು ಪರಿಗಣಿಸ್ತೇನೆ. ಆ ಸಂದರ್ಭದಲ್ಲೂ ಸಹ ರೋಗಿಗಳನ್ನು ನೋಡುವಂಥದ್ದು, ಕೆಲವಾರು ಗಂಟೆಗಳಾದರೂ ರೋಗಿಗಳನ್ನು ಗಮನಿಸ್ತಕ್ಕಂಥ ಒಂದು ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದಿರತಕ್ಕಂಥವರು. ಅವರು ಅನೇಕ ವೈದ್ಯಕೀಯ ಸಂಸ್ಥೆಗಳನ್ನು ಸಹ ಕಟ್ಟಿ ಮಾದರಿಯಾಗಿರ್ತಕ್ಕಂಥವರು. ಸೈಕಲ್ ಮೇಲೆ ಹೋಗಿ ರೋಗಿಗಳನ್ನು ನೋಡ್ತಾ ಇದ್ರು ಅಂತಕ್ಕಂಥದ್ದು ಸಹ ಇದೆ. ಗಾಂಧೀಜಿಗೆ ತುಂಬ ಅಚ್ಚುಮೆಚ್ಚಿನ ವೈದ್ಯರಾಗಿದ್ದರು. ಅವರ ಮೌಲ್ಯಗಳನ್ನು ಗಾಂಧೀಜಿ ಒಪ್ಪಿಕೊಂಡು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಅವರಿಗೆ ಗೊಂದಲವಾದಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಇಲ್ಲ, ಇನ್ನೂ ಹೆಚ್ಚಿನ ಸೇವೆಯನ್ನು ನೀವು ಆ ಸ್ಥಾನದಿಂದ ಮಾಡಬಹುದು ಅಂತೇಳಿ ಅವರಿಗೆ ಶಿಫಾರಸನ್ನು ಮಾಡ್ತಾರೆ. ತುಮಕೂರು ನಗರದ ಬಟವಾಡಿಯಲ್ಲಿರುವ ಸೈಂಟ್ ಮೇರಿಸ್ CBSE ಶಾಲೆಯ 25ನೇ ವರ್ಷದ ಸಂಭ್ರಮಾಚರಣೆ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಕಾರ್ಯಕ್ರಮವನ್ನು ವಿನಾಯಕ ದಂತ ಚಿಕಿತ್ಸಾಲಯ ವೈದ್ಯರಾದ ಡಾಕ್ಟರ್ ಸಂಜಯ್ ನಾಯಕ್ ಉದ್ಘಾಟಿಸಿದರು. ನಗರದ ಸೈಂಟ್ ಮೇರಿಸ್ CBSE ಶಾಲೆಯ ಆವರಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮುಖಾಂತರ ಡಾಕ್ಟರ್ ಸಂಜಯ್ ನಾಯಕ್ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಸೈಂಟ್ ಮೇರಿಸ್ ಶಾಲೆಯು 25 ವರ್ಷದ ವಸಂತದಲ್ಲಿರುವುದು ಸಂತಸದ ವಿಚಾರ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಸಿಬ್ಬಂದಿ ವರ್ಗದವರಿಗೆ, ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿರುವುದು ತುಂಬಾ ಉಪಯುಕ್ತವಾಗಿದೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಯೋಗಿಸಿಕೊಳ್ಳುವಂತೆ ಮನವಿ ಮಾಡಿದರು. ಆಡಳಿತ ಮಂಡಳಿಯು ಮಕ್ಕಳಿಗೆ ಮತ್ತೆ ಮಕ್ಕಳ ಪೋಷಕರಿಗೆ ಹಾಗೂ ಸಾರ್ವಜನಿಕರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಆರೋಗ್ಯದ ಬಗ್ಗೆ ಒಂದು ಶಿಬಿರ ಮಾಡಬೇಕು ಅಂತ ಹೇಳಿಕೊಂಡರು. ಹಾಗಾಗಿ ಈ ದಿನ ಸಿದ್ಧಗಂಗಾ ಆಸ್ಪತ್ರೆಯ ಎಲ್ಲ ವಿಭಾಗದ
ಆಲ್ಮೋಸ್ಟ್ ಆ ಸ್ತ್ರೀ ರೋಗ ತಜ್ಞರು ಇರ್ಬೋದು, ಮೂಳೆ ಡಾಕ್ಟರ್, ಫಿಸಿಷಿಯನ್, ಸರ್ಜನ್, ಚರ್ಮ ರೋಗ ತಜ್ಞರು, ಎಂಟಿ ಡಾಕ್ಟರ್ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಬಿಪಿ ಈ ಒಂದು ಶಿಬಿರದಲ್ಲಿ ಉಚಿತವಾಗಿ ಬಿಪಿ ಚೆಕಪ್ ಮಾಡಲಾಗುತ್ತೆ, ಶುಗರ್ ಚೆಕ್ ಮಾಡ್ತೇವೆ, ವೈಟಲ್ಸ್ ಚೆಕ್ ಮಾಡ್ತೇವೆ. ವಿಶೇಷವಾಗಿ ಮೂಳೆ ಸವಿತ ಅಂದ್ರೆ ಬೋನ್ ಮಿನರಲ್ ಡೆನ್ಸಿಟಿ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಇದು ಒಂದು ದುಬಾರಿ ಟೆಸ್ಟ್, ಒಂದು ಸುಮಾರು ಹೊರಗಡೆ ನಾವು ಪ್ರೈವೇಟ್ ಆಗಿ ಮಾಡಿಸಿದ್ರೆ 1,000 ರೂಪಾಯಿ ಖರ್ಚಾಗುತ್ತೆ. ಅದನ್ನ ನಾವು ಇವತ್ತು ಒಂದು 200 ಜನಕ್ಕೆ ಉಚಿತವಾಗಿ ಬೋನ್ ಮಿನರಲ್ ಡೆನ್ಸಿಟಿ ಟೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದೇವೆ. ಮತ್ತೆ ಅಶ್ವಿನಿ ಆಯುರ್ವೇದಿಕ್ ಆಸ್ಪತ್ರೆಯ ನುರಿತ ವೈದ್ಯರಾದ ಡಾಕ್ಟರ್ ಪ್ರಕಾಶ್ ಪಾಲ್ತೆಯವರ ತಂಡದವರು ಬಂದಿದ್ದಾರೆ. ಎಲ್ಲ ರೋಗಗಳಿಗೂ ಕೂಡ ಆಯುರ್ವೇದಿಕ್ ಮುಖಾಂತರ ಅವರೆಲ್ಲ ಮೆಡಿಸಿನ್ಸ್ ನ ಸುಮಾರು 20,000 ರೂಪಾಯಿ ವರ್ತಿನ ಮೆಡಿಸಿನ್ಸ್ ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಆಗ ನಾನು ಡಾಕ್ಟರ್ ಸಂಜಯ್ ನಾಯಕ್ ಅಂತೇಳಿ ವಿನಾಯಕ ದಂತ ಚಿಕಿತ್ಸಾಲಯದ ದಂತ ವೈದ್ಯ. ಇದೇ ಸಂದರ್ಭದಲ್ಲಿ ಸೈಂಟ್ ಮೇರಿಸ್ ಸಿಸ್ಟರ್ ಫೆಲಿಸಿಯಾ ಅವರು ಮಾತನಾಡುತ್ತಾ, ನಮ್ಮ ಶಾಲೆಯು 25ನೇ ವಸಂತದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಪ್ರಯುಕ್ತವಾಗಿ ವಿಭಿನ್ನವಾಗಿ ಆಚರಿಸುವ ಪ್ರಯತ್ನವಾಗಿ ಎಲ್ಲರಿಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಶಿಬಿರವನ್ನು ಆಯೋಜನೆ ಮಾಡಲು ಸಂಜಯ್ ನಾಯಕ್ ಅವರನ್ನ ಕೇಳಲು ಸಂತಸದಿಂದ ಒಪ್ಪಿಗೆ ನೀಡಿದರು. ಈ ಆರೋಗ್ಯ ಶಿಬಿರದ ಸದುಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳಬೇಕು. ಇದೇ ತಿಂಗಳ 21ನೇ ತಾರೀಕು ಮ್ಯಾರಥಾನ್ ಸಹ ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ಈ ಮ್ಯಾರಥಾನ್ ನಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದ್ರು. ದಿನ ನಮ್ಮ ಈ ಶಾಲೆಯಲ್ಲಿ ಹಮ್ಮಿಕೊಂಡಿರುವಂತಹ ಉಚಿತ ಆರೋಗ್ಯ ಶಿಬಿರವನ್ನ ಏರ್ಪಡಿಸಿದೀವಿ. ಕಾರಣ ಇಷ್ಟೇ, ನಮ್ಮ ಶಾಲೆ ಈ ವರ್ಷ ತನ್ನ ಬೆಳ್ಳಿ ಹಬ್ಬದ ಸಂಭ್ರಮೋತ್ಸವವನ್ನು ಆಚರಿಸ್ತಾ ಇರಬೇಕಾದ್ರೆ ಈ ಒಂದು ಸಂಭ್ರಮದಲ್ಲಿ ಎಲ್ಲರಿಗೂ ಒಂದು ಉಪಯೋಗ ಆಗಲಿ, ಒಂದು ವಿಭಿನ್ನ ರೀತಿಯಲ್ಲಿ ನಾವು ಆಚರಿಸೋಣ ಅಂತ ನಾವು ನಮ್ಮ ಆಡಳಿತ ಮಂಡಳಿಯದವರು, ನಮ್ಮ ವ್ಯವಸ್ಥಾಪಕರು ಮತ್ತು ಅಡ್ಮಿನಿಸ್ಟ್ರೇಟರು ನಾವು ಮತ್ತೆಲ್ಲ ಸ್ಟಾಫ್ ಎಲ್ಲ ಕೂತು ಚರ್ಚೆ ಮಾಡಿದಾಗ ನಮಗಿದೊಂದು ಐಡಿಯಾ ಬಂತು. ಹಾಗಾಗಿ 25 ವರ್ಷಗಳಿಂದ 1999 ಪ್ರಾರಂಭಿಸಿ ಇವಾಗ 2024 ನಾವು 25 ವರ್ಷಗಳನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ನಮ್ಮ ಸಂತೋಷವನ್ನು ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲರಿಗೂ ಹಂಚ್ಕೊಳ್ಬೇಕು ಅಂಥೇಳಿ, ಇದರಿಂದ 1,000 ಜನಕ್ಕೆ ಉಪಯೋಗ ಆಗಬೇಕು ಅಂತೇಳಿ ನಾವು ಈ ಒಂದು ಹೆಲ್ತ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೀವಿ. ಇದರಿಂದ ಸಾಕಷ್ಟು ಜನ ಉಪಯೋಗ ಪಡ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ. ಮತ್ತು ಈ ನಾವು ಹಿಂಗೆ ಮಾಡಬೇಕು ಅಂತ ಕೇಳಿದ ತಕ್ಷಣ ಡಾಕ್ಟರ್ ಸಂಜಯ್ ನಾಯಕ್ರವರು ಡೆಂಟಲ್ ವಿನಾಯಕ ದಂತ ಚಿಕಿತ್ಸಾಲಯ ದಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವರು ಮಾಡೋಣ ಅಂತೇಳಿ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸಾಕಷ್ಟು ಕೋಪ್ರೇಟ್ ಮಾಡಿ ಮತ್ತು ಎಲ್ಲ ಡಾಕ್ಟರ್ಸ್ ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್, ಆಯುರ್ವೇದ ಅಶ್ವಿನಿ ಆಯುರ್ವೇದ ಹಾಸ್ಪಿಟಲ್ ಹಾಗೂ ನೇತ್ರದೀಪ್ ಕಣ್ಣಿನ ಸಂಸ್ಥೆಯಿಂದ ಬಂದಿದ್ದಾರೆ. ಇದೆಲ್ಲ ಹಾಸ್ಪಿಟಲ್ಸಿಂದ ಇವರೆಲ್ಲ ಒಂದು ಕೋಪ್ರೇಷನಿಂದ ನಾವು ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ ಆಗಿ ಮಾಡಲಿಕ್ಕೆ ಆಗ್ತಾ ಇದೆ. ಅದೇ 25 ವರ್ಷದ ಈ ಸಂಭ್ರಮಾಚರಣೆಯಲ್ಲಿ ಕೈಗೊಂಡಿರುವಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಇದೇ ತಿಂಗಳು 21ನೇ ತಾರೀಕು ನಡೆಯಲಿರುವ ಮ್ಯಾರಥಾನ್ ರೇಸಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಈ ಒಂದು ಸಂಭ್ರಮಾಚರಣೆಯಲ್ಲಿ ನೀವು ಸಹ ನಮ್ಮ ಜೊತೆ ಕೈಗೂಡಿ ನಮ್ಮ ಈ ಒಂದು ಯೋಜನೆಯಲ್ಲಿ ನೀವು ಸಹ ಸಹಕರಿಸಿ ಈ ಒಂದು ನಮ್ಮ ಕಾರ್ಯಕ್ರಮವು ಯಶಸ್ವಿಗೊಳ್ಳಲಿ. ಹಾಗೂ ಇದರಿಂದ ನಾವು ಸಹ ಇತರರಿಗೆ, ಇನ್ನೂ ನಮ್ಮ ಶಾಲೆಯಲ್ಲಿ ಓದುವಂಥ ಇನ್ನೂ ಇತರ ವಿದ್ಯಾರ್ಥಿಗಳು ಸಹ ತಮ್ಮ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ತಮ್ಮ ಭವಿಷ್ಯವನ್ನು ಉತ್ತಮ ರೀತಿಯಲ್ಲಿ ರೂಪಿಸಿಕೊಳ್ಳಲು ಬೇಕಾದ ಅನುಕೂಲವನ್ನು ದಯಾಮಯ ದೇವರವರಿಗೆ ದಯಪಾಲಿಸಲಿ. ಈ ಒಂದು ನಮ್ಮ ಮ್ಯಾರಥಾನ್ ರೇಸ್ ಉತ್ತಮವಾಗಲಿ ಅಂತ ನಿಮ್ಮೆಲ್ಲರ ಸಹಕಾರ ಬೇಡುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮನ್ನು ದಯಾಮಯ ದೇವರು ಹರಸಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ನಂತರ ಮಾತನಾಡಿದ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀನಿವಾಸ್, ಅಕ್ಕಪಕ್ಕದ ವಾರ್ಡಿನ ಸಾರ್ವಜನಿಕರು ಹಾಗೂ ತುಮಕೂರಿನ ಜನತೆ ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಉತ್ತಮ ಸ್ಥಾನದಲ್ಲಿರುವುದು ಸಂತಸದ ವಿಷಯ ಎಂದರು. ಪೆರಿ ಸ್ಕೂಲ್ನ 25ನೇ ವರ್ಷದ ವಾರ್ಷಿಕೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಅದರ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಇದರಲ್ಲಿ ಬಿಪಿ, ಶುಗರ್, ಡೆಂಟಲ್ ಮತ್ತು ಆರ್ಥೋ ಮತ್ತು ಕೆಲವು ಕಣ್ಣಿನ ತಪಾಸಣೆ, ಇಷ್ಟು ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ನಡೀತಾ ಇದೆ. ದಯವಿಟ್ಟು ಇಲ್ಲಿ ಇರತಕ್ಕಂಥ ಬಟವಾಡಿ ಜನ ಮತ್ತು ವಾರ್ಡಿನ ಜನ ಮತ್ತು ತುಮಕೂರಿನ ಯಾವುದೇ ನಾಗರಿಕರು ಬಂದರೂ ಕೂಡ ಎಲ್ಲರಿಗೂ ಉಚಿತವಾಗಿ ಮಾಡ್ತಾರೆ. ಮತ್ತು ಪೇರೆಂಟ್ಸು ಕೂಡ, ಇಲ್ಲಿನ ಸ್ಕೂಲಿನ ಮಕ್ಕಳು ಪೇರೆಂಟ್ಸು, ಇದು ಒಂದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ.
ನಮ್ಮ ಇಲ್ಲಿಯ ಪ್ರಿನ್ಸಿಪಾಲು ಮತ್ತು ಸ್ಟಾಫ್ಸು ಮತ್ತು ಸಿಸ್ಟರ್ಸ್ಗಳು ಇವರೆಲ್ಲರೂ ಕೂಡ ತುಂಬ ದಕ್ಷ, ಪ್ರಾಮಾಣಿಕ, ಒಳ್ಳೆಯ ಆಡಳಿತಗಾರರು. ಹಾಗಾಗಿ ಕಾರ್ಯಕ್ರಮ ಕೂಡ ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇರ್ತವೆ. ಸ್ಕೂಲು ಕೂಡ ಅಷ್ಟೇ ತುಂಬ ಫೇಮಸ್ ಆಗಿದೆ. ಇಲ್ಲಿ ಅಡ್ಮಿನಿಸ್ಟ್ರೇಷನು ಕೂಡ ತುಂಬ ಚೆನ್ನಾಗಿದೆ. ಇದೇ ರೀತಿ ಇನ್ನು ನೂರಾರು ಕಾಲ ಇದು ಸ್ಕೂಲು ಇದೇ ರೀತಿ ಬೆಳೀಲಿ, ಇನ್ನೂ ಅಷ್ಟು ಆಶೋತ್ತರಗಳನ್ನು ಸಾಕಷ್ಟು ಜನಸಂಖ್ಯೆಗಳು ಜನಕ್ಕೆ ಉಪಯೋಗ ಆಗಲಿ. ಅದೇ ರೀತಿ ಇಲ್ಲಿನ ವಿದ್ಯಾಭ್ಯಾಸ ಕೂಡ ತುಂಬ ಚೆನ್ನಾಗಿದೆ. ಇದೇ ಇಲ್ಲಿ ಓದಿದಂಥ ಮಕ್ಕಳು ಕೂಡ ತುಂಬ ಉನ್ನತ ಸ್ಥಾನದಲ್ಲಿದ್ದಾರೆ ಈಗ ಆಲ್ರೆಡಿ. ಇನ್ನೂ ಮತ್ತೆ ಇನ್ನೂ ಅಷ್ಟು ಉತ್ತಮವಾದ ಕೆಲಸವನ್ನು ಮಾಡಲಿ ಅಂತ ಹೇಳಿ ನಾನು ಅವ್ರಿಗೆಲ್ಲ ವಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಇನ್ನು ಕಾರ್ಯಕ್ರಮದಲ್ಲಿ ಶಾಲೆಯ ಸಿಬ್ಬಂದಿಗಳು, ಆಸ್ಪತ್ರೆಯ ಸಿಬ್ಬಂದಿ, ಸಾರ್ವಜನಿಕರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ ಅನನ್ಯ ಸಮೂಹ ಶಿಕ್ಷಣ ಸಂಸ್ಥೆಗಳ ನೇತೃತ್ವದಲ್ಲಿ ಅನನ್ಯ ಅಭ್ಯುದಯ 2024 ಕಾರ್ಯಕ್ರಮವನ್ನು ನಗರದ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ನಡೆಸಲಾಯಿತು. ತುಮಕೂರಿನ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಅನನ್ಯ ಸಮೂಹ ಸಂಸ್ಥೆಗಳ ನೇತೃತ್ವದಲ್ಲಿ ಶುಕ್ರವಾರ ಅನನ್ಯ ಇನ್ಸ್ಟಿಟ್ಯೂಟ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ನಿಂದ ಅನನ್ಯ ಅಭ್ಯುದಯ 2024 ಕಾರ್ಯಕ್ರಮ ನಡೆಯಿತು. ವರಾನ ಗ್ಲೋಬಲ್ ಟ್ರಸ್ಟ್ ಅಧ್ಯಕ್ಷ ಸಿಎ ವಿಶ್ವನಾಥ್, ತುಮಕೂರು ವಿವಿ ಕುಲಸಚಿವರಾದ ನಹಿದಾ ಜಂಜಂ, ಉಪನ್ಯಾಸಕಿ ನಾಗಶ್ರೀ ಉಪಸ್ಥಿತರಿದ್ದರು. ನಮಸ್ಕಾರ, ನನ್ನ ಹೆಸರು ಚನ್ನಬಸವ ಪ್ರಸಾದ್ ಅಂತ, ನಾನು ಕಾರ್ಯದರ್ಶಿ ಅನನ್ಯ ಸಮೂಹ ಸಂಸ್ಥೆ. ಇವತ್ತು ಅನನ್ಯ ಅಭ್ಯುದಯ 2024 ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದು ಒಂದು ಕಲ್ಚರಲ್ ಇವೆಂಟ್ ಆಗಿರುತ್ತೆ, ಇಟ್ಸ್ ಎ ಕಾಲೇಜ್ ಡೇ ಆಗಿರುತ್ತೆ ನಮ್ಮ ಸಂಸ್ಥೆಯಲ್ಲಿ. ಇವತ್ತಿನ ಅಧ್ಯಕ್ಷತೆ ನಮ್ಮ ವರುಣ ಗ್ಲೋಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವಿಶ್ವನಾಥ್ ಅವರು ವಹಿಸಿರ್ತಾರೆ. ಇವತ್ತಿನ ಮುಖ್ಯ ಅತಿಥಿ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ಹಾಗೂ ಶ್ರೀಮತಿ ಮೈದ ಜಿಮ್ ಜೆ ಅವರು ಉಪ ಕುಲಸಚಿವರು ಅವರು ಇವತ್ತು ಬಂದಿರ್ತಾರೆ. ಇವತ್ತು ನಾವು ನಮ್ಮ ಸಂಸ್ಥೆ ಮಾಡಿ ಆಲ್ಮೋಸ್ಟ್ 14 ಇಯರ್ಸ್ ಆಗಿದೆ. ಇವತ್ತು ಒಂದು ಖುಷಿ ದಿನ ಅಂದರೆ ನಾವು ಬರೀ 7 ಜನ ಹುಡುಗರಿಂದ ಇವತ್ತು ಒಂದು 650 ಜನಕ್ಕೂ ಹೆಚ್ಚು ಮಕ್ಕಳನ್ನು ಹೊಂದಿದ್ದೀವಿ. ಸೊ ನಾವು ಏನು ವ್ಯಾಲ್ಯೂ ಆ್ಯಡೆಡ್ ಕೋರ್ಸ್ಗಳು ಎಲ್ಲ ಇಂಟ್ರಡ್ಯೂಸ್ ಮಾಡಿದ್ದೀವಿ, ಅದು ಪ್ರಾಬ್ಲಿ ಇಟ್ ವಿಲ್ ಬಿ ಒನ್ ಆಫ್ ದ ಯುನೀಕ್ ಇನ್ ಕಾಮರ್ಸ್ ಇಂಡಸ್ಟ್ರಿ ಅಂತಲೇ ಹೇಳಬೇಕು. ನಮ್ಮದು ನಮ್ಮ ಹುಡುಗರು ಈಗ ಪ್ಲೇಸ್ಮೆಂಟ್ ಆಗಲಿ ಅಥವಾ ನಾಳೆ ಮಾರ್ಕೆಟ್ಗೆ ಹೋದ ನಾಳೆ ಪ್ಲೇಸ್ಮೆಂಟ್ಗಳಲ್ಲೇ ಅಥವಾ ಮಾರ್ಕೆಟಿಂಗ್ ಇದರಲ್ಲಾಗಲಿ ಭಾಳ ಹೆಸರು ಮಾಡಿದ್ದಾರೆ, ಎಲ್ಲ ಕಡೆಯೂ ಪ್ಲೇಸ್ಮೆಂಟ್ ಆಗಿದ್ದಾರೆ. ಸೊ ಅಲ್ಯೂಮಿನಿಯನ್ನು ಈಗ ಎಲ್ಲ ಕಡೆಯೂ ಎಸ್ಟಾಬ್ಲಿಷ್ ಆಗ್ತಾ ಇದ್ದಾರೆ. ವಿದ್ಯಾರ್ಥಿ ನಿಲಯ, ಬಸ್ ಪಾಸ್ ವಿತರಣೆ ಸೇರಿದಂತೆ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ABBP ತುಮಕೂರು ಜಿಲ್ಲಾ ಘಟಕದಿಂದ ನಗರದಲ್ಲಿರುವ ಜಿಲ್ಲಾ ಉಸ್ತುವಾರಿ ಸಚಿವರ ಕೊಠಡಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹಾಸ್ಟೆಲ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು. ಶಾಲಾ ಕಾಲೇಜುಗಳು ಪ್ರಾರಂಭವಾದ ನಂತರ ವಿದ್ಯಾರ್ಥಿಗಳ ಹಾಸ್ಟೆಲ್ ಆಯ್ಕೆ, ಪ್ರವೇಶಾತಿ ಪ್ರಕ್ರಿಯೆಯನ್ನು ವಿಳಂಬ ಮಾಡದೆ ಪ್ರವೇಶಾತಿ ನೀಡುವಂತಾಗಬೇಕು. ವಿದ್ಯಾರ್ಥಿಗಳ ಶಾಲಾ ಕಾಲೇಜು ಸಮಯದಲ್ಲಿ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು ಎಂಬ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ಕೈಗೊಂಡಿದ್ದರು. ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ತೆರಳಿ ನಗರದ ಜಿಲ್ಲಾ ಉಸ್ತುವಾರಿ ಸಚಿವರ ಕೊಠಡಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ABBP ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು. ಪ್ರತಿಭಟನೆಯಲ್ಲಿ ABBP ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸುನೀಲ್, ಜಿಲ್ಲಾ ಸಂಚಾಲಕ ಭರತ್, ಗಣೇಶ್, ಗುರುಪ್ರಸಾದ್ ಸೇರಿದಂತೆ ಕಾರ್ಯಕರ್ತರು ಇದ್ದರು. ರಾಜ್ಯ 7ನೇ ವೇತನ ಆಯೋಗವು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ತುಮಕೂರಿನಲ್ಲಿ ನೌಕರರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಎನ್ ನರಸಿಂಹರಾಜು, ರಾಜ್ಯ 7ನೇ ವೇತನ ಆಯೋಗವು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಶಿಫಾರಸು ವರದಿಯಲ್ಲಿನ ಫಿಟ್ಮೆಂಟ್ ಸೌಲಭ್ಯವನ್ನು ಕನಿಷ್ಠ ಶೇಕಡ 27.5% ಹೆಚ್ಚಿಸಿ ಕಾಲ್ಪನಿಕವಾಗಿ 1/7/2022 ಅನ್ವಯವಾಗುವಂತೆ ವೇತನ ನಿಗದಿಪಡಿಸಿ ಸರ್ಕಾರಿ ಆದೇಶ ಹೊರಡಿಸಬೇಕು. ಎನ್ಪಿಎಸ್ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಮರುಜಾರಿಗೊಳಿಸಬೇಕು. ರಾಜ್ಯದ ಎನ್ಪಿಎಸ್ ನೌಕರರ ಜೀವನ ನಿರ್ವಹಣೆ ಹಾಗೂ ಸಂಧ್ಯಾಕಾಲದ ಬದುಕು ಅತ್ಯಂತ ಕಷ್ಟಕರವಾಗಿರುವುದರಿಂದ ಎನ್ಪಿಎಸ್ ನೌಕರರು ಒಪಿಎಸ್ ವ್ಯಾಪ್ತಿಗೆ ತರುವುದು ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ ಎಂದು ಒತ್ತಾಯಿಸಿದರು. ಆ ದುಡ್ಡು ಸರ್ಕಾರದ ಬಳಿ ಇದೆ, ನಾವು ಆರೋಗ್ಯ ಸಂಜೀವಿನಿ ಕೊಡ್ರಿ ಇಂಥ ದುಡ್ಡಿಲ್ಲ ಅಂತ ಹೇಳ್ತಾರೆ. ನಾವೆಲ್ಲರೂ ಕೂಡ ಲೈಫ್ ಇನ್ಸೂರೆನ್ಸ್ ಗಾಡಿಗಳು ವೆಹಿಕಲ್ ಇನ್ಸೂರೆನ್ಸ್ ಮಾಡ್ತಾರ, ಎಲ್ಲೋ 2.5 ಲಕ್ಷ ಜನ ಇದೆ, 7,65,000 ಜನ ಇದೆ ನಾವು, ಕೇವಲ 60,000 ಜನ ಮೋಸ್ಟ್ಲಿ ಇನ್ಸೂರೆನ್ಸ್ ತಗೋಬೋದು, ನಮ್ಮ ಏನು ಮೆಡಿಕಲ್ ಬಿಲ್ ತಗೋಬೋದು. ಇನ್ನು 2 ಲಕ್ಷ ಜನ ದುಡ್ಡೆಲ್ಲ ಹೋಗ್ತದೆ, ಅದನ್ನ ಯಾಕೆ ನೀವು ಸರ್ವರ್ಗೆ ಕೊಡೋಕ್ಕೆ ಸಾಧ್ಯ ಇಲ್ಲ?
ನಾನು ಒಂದು ಪ್ರಕರಣವನ್ನು ನೋಡಿದೆ, ನೀವು ಹೇಳಬೇಕು. ಹಾಸ್ಪಿಟಲ್ಲಿ ದಿನಕ್ಕೆ 35,000 ರೂಪಾಯಿ ಕಟ್ಟುವಂಥ ಪ್ರಕರಣ ನಾನು ನೋಡಿದ್ದೀನಿ. ನಮ್ಮ ಸರ್ಕಾರಿ ನೌಕರಿಗಳು, ಅವ್ರ ಟೀಚರ್ಸ್, ಅವ್ರು ವಾಪಸ್ ಉಳಿತಾರೋ ಬಿಡ್ತಾರೋ ಗೊತ್ತಿಲ್ಲ. ಇಂಥ ಪ್ರ ನಾನೇ ಹಾಸ್ಪಿಟಲ್ಗೆ ಹೋಗಿ ನೋಡಿದ್ದೀನಿ. ಇಂಥ ಹಲವಾರು ಪ್ರಕರಣ ನನ್ನ ಕಣ್ಣ ಮುಂದೆ ಬರ್ತದೆ. ಅನೇಕ ಜನ ಮುಖ್ಯಮಂತ್ರಿಗಳಿಂದ ನಾವು ಪರಿಹಾರ ಕೊಡಿಸಿದ್ದೀವಿ. ಆದರೆ ಆರೋಗ್ಯ ಸಂಜೀವನ ಜಾರಿ ಮಾಡಿದ್ರೆ ಈ ಸಮಸ್ಯೆಗಳಿಗೆ ಸಾಧ್ಯ ಇಲ್ಲ. ಅದು ಒಂದು ಸ್ವಲ್ಪ ಜಾರಿ ಮಾಡ್ತಾರೆ. ಮೊನ್ನೆ ಬೊಮ್ಮಾಯಿ ಸಾಹೇಬರು ವಿಧಾನಸಭೆ 22ನೇ 23ನೇ ಇಸ್ವಿನ ಜಾರಿ ಮಾಡಿದ್ರು ಅದನ್ನು. ಆದರೆ ಲೋಕಾರ್ಪಣೆ ಮಾಡ್ತಾರೆ, ಆದರೆ ನಮಗೆ ಇಂಪ್ಲಿಮೆಂಟ್ ಆಗಲೇ ಇಲ್ಲ. ಇದನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಈ ವೇಳೆ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಹಾಗೂ ಜಿಲ್ಲಾಧಿಕಾರಿ ಶುಭಕಲ್ಯಾಣ್ ಅವರಿಗೆ ಸಂಘದ ಜಿಲ್ಲಾಧ್ಯಕ್ಷ ಎನ್ ನರಸಿಂಹರಾಜು ಬೇಡಿಕೆ ಒಳಗೊಂಡ ಮನವಿ ಪತ್ರ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ಶಾಸಕ ಜ್ಯೋತಿ ಗಣೇಶ್, ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆ ನ್ಯಾಯಯುತವಾಗಿದೆ, ಸರ್ಕಾರ ಇವರ ಬೇಡಿಕೆಗಳನ್ನು ಈಡೇರಿಸಬೇಕು, ಈ ಬಗ್ಗೆ ತಾವು ಅಧಿವೇಶನದಲ್ಲಿ ಧ್ವನಿ ಮಾಡುವುದು ಭರವಸೆ ನೀಡಿದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಗ್ರಾಮೀಣ ಪ್ರದೇಶದ ಪೂಜಾರಿ ತೋಟದಲ್ಲಿರುವ ಸರ್ಕಾರಿ ಶಾಲೆಯ ಮಕ್ಕಳ ಹಣೆ ಬರಹ ಅಧಿಕಾರಿಗಳೇ ನಿರ್ಲಕ್ಷ್ಯ ತೋರಿದ್ದಾರಾ ಎಂಬ ಪ್ರಶ್ನೆ ಮೂಡಿದ್ದು, ಸರ್ಕಾರ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಶಿಕ್ಷಣ ಸಚಿವರೇ ದೇವರು ವರ ಕೊಟ್ಟರು, ಪೂಜಾರಿ ವರ ಕೊಡಲಿಲ್ಲ ಎನ್ನುವ ಗಾದೆ ಮಾತು ನಿಜ ಆಗಿದೆ. 1986ರಲ್ಲಿ ಪ್ರಾರಂಭವಾದ ಪೂಜಾರಿ ತೋಟದ ಈ ಸರ್ಕಾರಿ ಶಾಲೆ ಒಂದೇ ಕೊಠಡಿ ಇದ್ದು ಮಳೆ ಬಿಸಿಲು ಎನ್ನದೆ ಶಾಲಾ ಮಕ್ಕಳು ಆಸರೆ ಕಾಣದೆ ಶಾಲೆಯಿಂದ ಹೊರಗಡೆ ಕುಳಿತು ವಿದ್ಯಾಭ್ಯಾಸ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಸುಮಾರು 35 ಶಾಲಾ ಮಕ್ಕಳು ವ್ಯಾಸಂಗ ಮಾಡುತ್ತಿರುವ ಈ ಶಾಲೆಯಲ್ಲಿ ದಿನಾಲೂ 1-5 ತರಗತಿಗಳು ನಡೆಯುತ್ತಿವೆ. ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತೋರಿದ್ದು ದುರಾದೃಷ್ಟ ಸಂಗತಿಯಾಗಿದೆ. ನಮ್ದು ಒಂದೇ ರೂಮ್ ಐತ್ರಿ, ಅಭ್ಯಾಸ ಮಾಡಕ್ ತೊಂದರೆ ಆಗ್ತೈತ್ರಿ. 1-5 ಒಂದೇ ಕ್ಲಾಸ್ ಒಳಗೆ ಕೂತಿರ್ತೀವ್ರಿ, ಅವ್ರದವ್ರಿ ಹತ್ತಿರ ಕೂತಿರ್ತೀವ್ರಿ. ನಮ್ ಶಾಲಿ ಮುಂದೆ ಕಿನಾಲ್ ಐತ್ರಿ, ಆಟ ಆಡಂತಲೇ ಹೊಲ್ದಾಗದು ಹೋಗಂತಲೇ ರೀ, ಹೊಲ್ದಾಡ್ನವ್ರು ಬಂದ್ ಬೈತಾರಿ. ಈಗ ನಿಮಗೆ ಏನಾಗ್ಬೇಕಾಗಿತ್ತು? ಶೌಚಾಲಯ ಶೌಚಾಲಯ ರೀ, ಕೊಠಡಿ ರೀ, ನೀರಿಂದ ವ್ಯವಸ್ಥೆ ರೀ. ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯಲು ನೀರಿಲ್ಲ, ಶೌಚಾಲಯ ಅಂತೂ ಮೊದಲೇ ಇಲ್ಲ, ಇನ್ನು ಕುಳಿತು ಅಭ್ಯಾಸ ಮಾಡಬೇಕಾದರೆ ಆಸರೆ ಇಲ್ಲ. ಶಾಲೆಯ ಹೊರಗೆ ಕುಳಿತು ಮಳೆ ಬಿಸಿಲು ಎನ್ನದೆ ವಿದ್ಯಾಭ್ಯಾಸ ಮಾಡುತ್ತಿರುವ ಶಾಲಾ ಮಕ್ಕಳು, ಅಷ್ಟಕ್ಕೂ ಶಾಲೆ ಈ ಸ್ಥಿತಿಗೆ ಅಸಲಿ ಮಾಲೀಕರು ಹಾಗೂ ಅಧಿಕಾರಿಗಳ ನಡುವೆ ಶಾಲೆಯ ಜಾಗದ ತಕರಾರು ಕಾರಣವಾಗಿದೆ. ಏನೇ ಆಗಲಿ, ಶಾಲೆಯ ಮಕ್ಕಳಿಗೆ ಶಾಲಾ ಕೊಠಡಿ, ಕುಡಿಯುವ ನೀರು, ಶೌಚಾಲಯ ಬೇಕಾಗಿದ್ದು, ಅಧಿಕಾರಿಗಳು ಬೇಗನೆ ಈ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಎನ್ನುವುದು ನಮ್ಮ ಸಾರ್ವಜನಿಕರ ಒತ್ತಾಯವಾಗಿದೆ ಎಂದರು. ಮಹದೇವ ಕಾಂಬ್ಳೆ, ಅಮೋಕ್ ಟಿವಿ, ರಾಯಭಾಗ. ಇನ್ನು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಗ್ರಾಮದಲ್ಲಿ ಚಿಕ್ಕ ತಿರುಪತಿ ದೇವಾಲಯ ರಥೋತ್ಸವದ ವಸ್ತುಗಳು ಇರಿಸಿದ್ದ ಶೆಡ್ ಅನ್ನು ಗ್ರಾಮ ಪಂಚಾಯತ್ ಅಧಿಕಾರಿಗಳು ನೆಲಸಮಗೊಳಿಸಿದ್ದಾರೆ. ಶೆಡ್ ಜಾಗಕ್ಕೆ ಸಂಬಂಧಪಟ್ಟಂತೆ ವಿವಾದ ಕೋರ್ಟ್ನಲ್ಲಿತ್ತು. ವೆಂಕಟೇಶ ಗೌಡ ಹಾಗೂ ದೇವಾಲಯದ ನಡುವೆ ವಿವಾದ ಕೋರ್ಟ್ನಲ್ಲಿ ಬಾಕಿ ಇದ್ದು, ಈ ನಡುವೆ ರಥೋತ್ಸವದ ಸಿಮೆಂಟ್ ರಸ್ತೆ ನಿರ್ಮಾಣಕ್ಕಾಗಿ ಶೆಡ್ ನೆಲಸಮಗೊಳಿಸಲಾಗಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ರಥೋತ್ಸವದ ವಸ್ತುಗಳು ತೆಗೆಯುವ ಮುನ್ನವೇ ಶೆಡ್ ನೆಲಸಮ ಮಾಡಿದ್ದಾರೆ. ಕೋರ್ಟ್ನಲ್ಲಿ ವಿವಾದ ಇತ್ಯರ್ಥವಾಗುವ ಮೊದಲು ಶೆಡ್ ನೆಲಸಮ ಮಾಡಿದ್ದಕ್ಕೆ ದೂರುದಾರರು ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ. ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇತ್ತೀಚೆಗೆ ನಡೆಸಿದ್ದ ಕೃತಜ್ಞತಾ ಸಮಾರಂಭದಲ್ಲಿ ಜನರು ಸಿಎಂಗೆ ನೀಡಿದ್ದ ಮನವಿ ಪತ್ರಗಳು ಕಸದ ಪಾಲಾಗಿವೆ. ಕಳೆದ ಬುಧವಾರದಂದು ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೃತಜ್ಞತಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಸಿಎಂ ಬರುವಿಕೆಗಾಗಿ ಗಂಟೆಗಟ್ಟಲೆ ಕಾಯ್ದು ಜನತೆ ಸಿಎಂ ಸಿದ್ದರಾಮಯ್ಯಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು. ಆದರೆ ಅದೇ ಮನವಿ ಪತ್ರಗಳು ಸಿದ್ದರಾಮಯ್ಯ ನಡೆಸಿದ್ದ ವೇದಿಕೆಯ ಮೇಲೆ ಕಸದಲ್ಲಿ ಪ್ರತ್ಯಕ್ಷವಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಮನವಿ ಪತ್ರಗಳು ಕಸದಲ್ಲಿ ದೊರಕಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ರೈತ ಸಂಘಟನೆಯ ಮುಖಂಡರು ಸಿಎಂ ನಡೆಗೆ ಖಂಡಿಸಿದ್ದಾರೆ. ಇದೇ 10ನೇ ತಾರೀಕು ಚಾಮರಾಜನಗರಕ್ಕೆ ಕೃತಜ್ಞತೆ ಸಭೆಗೆ ಬಂದಂಥ ಮುಖ್ಯಮಂತ್ರಿಗಳಿಗೆ ರೈತರ ಹಕ್ಕೋತ್ತಾಯ ಪತ್ರಗಳನ್ನ ಸಲ್ಲಿಸಿದಂಥ ಸಂದರ್ಭದಲ್ಲಿ ಸ್ವೀಕಾರ ಮಾಡಿದಂಥ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಆ ಹಕ್ಕೋತ್ತಾಯ ಪತ್ರಗಳನ್ನು ಚಾಮರಾಜನಗರದ ಕಸದ ಬುಟ್ಟಿಯಲ್ಲಿ ಇಟ್ಟು ಹೋಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ವರ್ತನೆಗೆ ಇದೊಂದು ನಾಚಿಕೆಗೇಡಿನ ಸಂಗತಿಯಾಗ್ತದೆ. ಏನು ರೈತ ವರ್ಗ ಅಂತೇಳಿದರೆ ಮುಖ್ಯಮಂತ್ರಿಯಾಗಲಿ ಮಂತ್ರಿಯಾಗಲಿ ಜಿಲ್ಲಾಡಳಿತ ಆಗಲಿ ಏನು ಭಾಳ ಕುಚೇಷ್ಟೆಯಿಂದ ನಡ್ಕೋತಾ ಇದ್ರಿ. ನಿಮಗೆ ರೈತರಿಂದ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ. ಇದೇ ರೀತಿ ನಡವಳಿಕೆ ಚಾಳಿಯನ್ನು ಮುಖ್ಯಮಂತ್ರಿ ಆದಿಯಾಗಿ ಜಿಲ್ಲಾಡಳಿತ ಏನಾದ್ರು ನಡೆಸಿದ್ರೆ ನಿಮಗೆ ತಕ್ಕ ಪಾಠವನ್ನು ಬಾರ್ಕೋಲ್ ಚಳುವಳಿ ಮುಖಾಂತರ ಮರುಕಳಿಸಬೇಕಾಗ್ತದೆ. ತಕ್ಷಣ ಏನು ಈ ಕಸದ ಬುಟ್ಟಿಗೆ ಹೋಗಿರ್ತಕ್ಕಂಥ ಸಂಬಂಧಪಟ್ಟಂಥ ಅಧಿಕಾರಿ ಯಾರಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು. ಆ ವ್ಯಕ್ತಿಯನ್ನು ಸೇವೆಯಿಂದ ವಜಾ ಮಾಡಬೇಕು ಅಂತೇಳಿ ರೈತ ಸಂಘಟನೆ ಒಕ್ಕೂಟದಿಂದ ಆಗ್ರಹಪಡಿಸ್ತಾ ಇದ್ದೇವೆ. ಏನಾದರೂ ಇದ್ರ ಬಗ್ಗೆ
ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಜಿಲ್ಲಾಡಳಿತಕ್ಕೆ ಬಾರ್ಕೋಲ್ ಮುಖಾಂತರ ಮುತ್ತಿಗೆ ಹಾಕಿ ಚಳವಳಿಯನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.